ಜಮಖಂಡಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದೆ. ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮತ್ತು ಸಂಗಮೇಶ್ ನಿರಾಣಿ ಮಧ್ಯೆ ಟಿಕೆಟ್ ಫೈಟ್ ನಡೀತಾ ಇರುವಂಥದ್ದು. ಒಗ್ಗಟ್ಟಿನ ಮಂತ್ರ ಜಮಖಂಡಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮತ್ತು ಸಂಗಮೇಶ್ ನಿರಾಣಿ ಮಧ್ಯೆ ಟಿಕೆಟ್ ಫೈಟ್. ಶ್ರೀಕಾಂತ್ ಕುಲಕರ್ಣಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದರು. ಬಂಡಾಯ ಅಭ್ಯರ್ಥಿಯಾಗಿ ಮುರುಗೇಶ್ ನಿರಾಣಿ ಸೋದರ ಸಂಗಮೇಶ್ ಕೂಡ ಸ್ಪರ್ಧಿಸಿದರು. ಈ ಬಾರಿಗೂ ಶ್ರೀಕಾಂತ್ ಕುಲಕರ್ಣಿಗೆ ಬಿಜೆಪಿ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇರುವಂಥದ್ದು. ಆದರೆ ಬಂಡಾಯ ಶಮನ ಮಾಡಿ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಇನ್ನು ಎರಡು ದಿನಗಳಲ್ಲಿ ಜಮಖಂಡಿ ಬಿಜೆಪಿ ಅಭ್ಯರ್ಥಿ ಹೆಸರು ಅಧಿಕೃತವಾಗಿ ಘೋಷಣೆಯಾಗುತ್ತೆ. ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಪ್ರಮುಖರ ಸಭೆ ಕರೆದಿದ್ರು. ಯಡಿಯೂರಪ್ಪ ಮುರುಗೇಶ್ ನಿರಾಣಿ ಸೋದರ ಸಂಗಮೇಶ್ ನಿರಾಣಿ ಮನವೊಲಿಸಿದ್ದಾರೆ ನಾಯಕರು ಅಂತ ಕೂಡ ಹೇಳಲಾಗ್ತಾ ಇದ್ದು, ಕಳೆದ ಬಾರಿ ಸಂಗಮೇಶ್ ನಿರಾಣಿ ಸ್ಪರ್ಧೆಯಿಂದ ಬಿಜೆಪಿಗೆ ಸೋಲಾಗಿತ್ತು. ಜಮಖಂಡಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಈಗ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದೆ. ಇಬ್ಬರು ನಾಯಕರ ನಡುವೆ ಟಿಕೆಟ್ ಫೈಟ್ ಶುರು ಆಗಿತ್ತು. ಕಳೆದ ಬಾರಿ ಅಲ್ಲಿ ಇದರ ಇಫೆಕ್ಟ್ ಬಿಜೆಪಿಗೆ ದೊಡ್ಡ ಮಟ್ಟಕ್ಕೆ ಆಗಿತ್ತು. ಆದರೆ ಈಗ ಈ ವಿವಾದ ಏನಿದೆ ಅಥವಾ ಟಿಕೆಟ್ ಆಕಾಂಕ್ಷಿಗಳೇನಿದ್ದಾರೆ ಶ್ರೀಕಾಂತ್ ಕುಲಕರ್ಣಿ ಮತ್ತು ಸಂಗಮೇಶ್ ನಿರಾಣಿ ಇಬ್ಬರ ಮಧ್ಯೆ ಈಗಾಗಲೇ ಫೈಟ್ ಇತ್ತು, ಅದನ್ನು ಸಮಾಧಾನಗೊಳಿಸಿದ್ದಾರೆ. ಸ್ವತಃ ಯಡಿಯೂರಪ್ಪ ಅವರೇ ಮಧ್ಯಸ್ಥಿಕೆಯನ್ನ ವಹಿಸಿ ಈ ವಿವಾದವನ್ನ ಶಮನ ಮಾಡಿದ್ದಾರೆ, ಒಗ್ಗಟ್ಟಿನ ಮಂತ್ರ ಜಪಿಸುವಂತೆ ಮಾಡಿದ್ದಾರೆ ಅಂತ ಕೇಳಿ ಬರ್ತಾರೆ.